Hi, I'm Kavitesh from ScoringTarget.com. In today's session, we are going to discuss read the paragraph, complete the paragraph based on it. Andre now the class alli paragraph graph reading ಬಗ್ಗೆ ನಾವು read the graph, complete the paragraph based on it anta. Andre ಇಲ್ಲಿ GPSTR, KRTET ಹಾಗೂ ಇತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಕಾಮನ್ ಆಗಿ ನಮಗೆ ಗ್ರಾಫ್ ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಮೂರು ಅಂಕದ ಪ್ರಶ್ನೆಗೆ ಕೇಳತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೋ ಇಲ್ಲಿ ನಾವು ಎರಡು ಗ್ರಾಫ್ ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಟೂಡೆಂಟ್ಸ್ ಯಾವ ತರ ತಮ್ಮ ಕಾಲೇಜ್ ಗೆ ಲೇಟ್ ಆಗಿ ಹೋಗ್ತಾರೆ, ಎಷ್ಟು ಬಾರಿ ಲೇಟ್ ಆಗ್ತಾರೆ ಒಂದು ಗ್ರಾಫ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಇವೆ. ಆಮೇಲೆ ಎರಡನೇ ಗ್ರಾಫಲ್ಲಿ ನಾವು ಬುಕ್ಸ್ ರೆಡ್ ಬೈ ಸ್ಟೂಡೆಂಟ್ಸ್ ಇದೆ. ಸೊ ಇಲ್ಲಿ ಕೂಡ ಒಂದು ಅನಾಲಿಸಿಸ್ ಇದೆ. ಈ ಒಂದು ಡೈಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆಗಳು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಶ್ನೆಗಳು ಯಾವ ಥರ ಕೇಳಿದ್ರು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಈಗ ಮೊದಲನೇದಾಗಿ ಗ್ರಾಫ್ಗೆ ಸಂಬಂಧಪಟ್ಟಂತೆ ಏನು ಕೊಡ್ತಾರೆ ಪ್ರಶ್ನೆ, ರೀಡ್ ದ ಗ್ರಾಫ್ ಕಂಪ್ಲೀಟ್ ದ ಪ್ಯಾರಾಗ್ರಾಫ್ ಬೇಸ್ಡ್ ಆನ್ ಇಟ್ ಅಂತ ಹೇಳ್ತಾರೆ. ಫಸ್ಟ್ ಟಾಸ್ಕ್ ನಮ್ಗೆ ಏನಿದೆ ಇವತ್ತು, ಅಬ್ಸರ್ವ್ ದ ಗ್ರಾಫ್ ಎ, ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಲೇಟ್ ಟು ದಿ ಕ್ಲಾಸ್ ಆನ್ ವರ್ಕಿಂಗ್ ಡೇಸ್. ಅಂದರೆ ಇಲ್ಲಿ ಎ ಗ್ರಾಫಲ್ಲಿ ನಮ್ಗೆ ಏನು ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಸ್ಕೂಲ್ಗೆ ಲೇಟಾಗಿ ಹೋಗ್ತಾ ಇದ್ರು ವರ್ಕಿಂಗ್ ಡೇಲಿ ಅಂತ. ಬೇಸ್ಡ್ ಆನ್ ಯುವರ್ ಅಬ್ಸರ್ವೇಷನ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ನಾವು ಗ್ರಾಫನ್ನು ಕ್ಲಿಯರಾಗಿ ಓದ್ಕೋಬೇಕು. ಎಕ್ಸಾಂಪಲಲ್ಲಿ ನಮಗೆ ಈ ಥರ ಕೊಟ್ಟಾಗ ಫಸ್ಟ್ ಆಫ್ ಆಲ್ ನಾವು ಗ್ರಾಫನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಗ್ರಾಫಲ್ಲಿ ಕೊಟ್ಟಿರ್ತಕ್ಕಂಥ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ರೋ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನಮಗೆ ಈಗ ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ಈ ಒಂದು ಕಾಲಮ್ ಏನಿದೆ, ಇಲ್ಲಿ ವೀಕ್ಸ್ ಇವೆ. ಅಂದರೆ ಡೇ, ಫ್ರೈಡೇ, ಮಂಡೇ, ಥರ್ಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಈ ಥರ ವಾರಗಳಿವೆ. ಇನ್ನು ಮೇಲಿನ ಒಂದು ಕಾಲಮಲ್ಲಿ ನೋಡಿದಾಗ ನಮಗೆ ಇಲ್ಲಿ ಏನಿದೆ, ಈ ಕಾಲಮಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೇಟ್ ಫಾರ್ ಕಾಲೇಜ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಲೇಟಾಗಿ ಹೋಗ್ತಾ ಇದ್ರು ಅಂತ ಸಂಖ್ಯೆ ಇದೆ. ಓಕೆನಾ, ಸಂಖ್ಯೆ ಅಂದರೆ ಇಲ್ಲಿ ಇದೆ ನೋಡಿ, ಲೇಟ್ ನಂಬರ್ ಲೇಟ್ ಅಂದರೆ 5, 10, 15, 20. ಸೊ ಈ ಒಂದು ಆಧಾರ ಮೇಲೆ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಈಗ ನಾವು ಗ್ರಾಫನ್ನು ಅರ್ಥ ಮಾಡ್ಕೊಂಡಿದ್ವಿ, ಈಗ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ, ದ ಸೇಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಲೇಟ್ ಆನ್ 2 days, ವಿಚ್ ಡೇಸ್ ಆರ್ ದೇ ಅಂತ. ಅಂದರೆ ಇಬ್ಬರು ಸ್ಟೂಡೆಂಟ್ಗಳು ಸೇಮ್ ಡೇ ಸೇಮ್ ಲೇಟ್ ಮಾಡಿದ್ರು. ಸೊ ಆ ಒಂದು 2 ದಿನ ಯಾವುದು ಅಂತ. ಇಬ್ಬರು ಕೂಡ ಅದೇ ಸೇಮ್ ವಾರ ಸ್ಕೂಲ್ಗೆ ಲೇಟಾಗಿ ಬಂದಿದ್ದರು. ವಿಚ್ ಡೇಸ್ ಆರ್ ದಿ ಅಂತ ಕೇಳಿದ್ದಾರೆ, ಆ ದಿನಗಳು ಯಾವುವು. ಸೊ ಇಲ್ಲಿ ಗ್ರಾಫ್ ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಟ್ಯೂಸ್ಡೇ ಒಂದಿದೆ ನೋಡಿ, ಟ್ಯೂಸ್ಡೇ ಮತ್ತು ಥರ್ಸ್ಡೇ ಎರಡು ವಾರನ ಈ ಒಂದು ಕಾಲಮ್ ರೋಗಳನ್ನ ನೋಡಿದಾಗ ಈಕ್ವಲ್ ಕಾಣ್ತಾ ಇವೆ. ಸೊ ಅಂದರೆ ಥರ್ಸ್ಡೇ ಮತ್ತು ಟ್ಯೂಸ್ಡೇಗಳನ್ನು ನಾವು ಆನ್ಸರಾಗಿ ಬರ್ತೀವಿ, ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಲೇಟ್ ಆನ್ ಫ್ರೈಡೇ, ಶುಕ್ರವಾರ ದಿನ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಲೇಟಾಗಿ ಬಂದಿದ್ದರು ಅಂತ ಎರಡನೇ ಪ್ರಶ್ನೆ. ಸೊ ನೋಡಬೇಕು, ಫ್ರೈಡೇಲಿದೆ. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ ಸಂಖ್ಯೆಯಲ್ಲಿ 15 ಇದೆ. ಓಕೆನಾ, ಸೊ ಇದು ಕರೆಕ್ಟಾಗಿ ಉತ್ತರ ನಮಗೆ. ಅಂದರೆ 15 ಸ್ಟೂಡೆಂಟ್ಸ್ ಆರ್ ಲೇಟ್ ಆನ್ ಫ್ರೈಡೇ, ಶುಕ್ರವಾರ 15 ಜನ ಸ್ಟೂಡೆಂಟ್ಸು ಲೇಟಾಗಿ ಬಂದಿದ್ದರು. ಸೊ ಥರ್ಡ್ ಕ್ವೆಶನ್ಗೆ ಹೋಗೋಣ, ಆನ್ ವಿಚ್ ಡೇ ಆರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲೇಟ್. ಸೊ ಕಾಮನಾಗಿ ಯಾವ ಒಂದು ದಿನ ಅಂದರೆ ಯಾವ ವಾರ ಹೆಚ್ಚಿನ ಸ್ಟೂಡೆಂಟ್ಗಳು ಲೇಟಾಗಿ ಬಂದಿದ್ದರು ಅಂತ ನಮಗೆ ಪ್ರಶ್ನೆ ಇದೆ. ಅಂದರೆ ಯಾವ ವಾರ ನೋಡಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಆನ್ ವಿಚ್ ಡೇ ಆರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲೇಟ್. ಸೊ ನೋಡಿ, ಜಾಸ್ತಿ ಜನ ಸ್ಟೂಡೆಂಟ್ಸ್ ಲೇಟ್ ಆಗಿದ್ದು ಯಾವ ವಾರ ಇದೆ, ಇಲ್ಲಿ ನಮಗೆ 30 ಜನ ಸ್ಟೂಡೆಂಟ್ಸ್ ಲೇಟ್ ಆಗಿದ್ದಾರೆ. ಯಾವಾಗ ಅಂದರೆ ಇದು ಯಾವ ವಾರ ಇದೆ, ಇದು ಮಂಡೇ ಇದೆ. ಓಕೆನಾ, ಅಂದರೆ ಕರೆಕ್ಟಾಗಿ ಉತ್ತರ ಯಾವುದು, ಮಂಡೇ. ಓಕೆನಾ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಲೇಟ್ ಆನ್ ಮಂಡೇ. ಇದು ಒಂದು. ಈಗ ನಾವು ಎರಡನೇ ಒಂದು ಗ್ರಾಫಿಗೆ ಹೋಗೋಣ, ಗ್ರಾಫ್ ಬಿ, ಟಾಸ್ಕ್ 2, ಅಬ್ಸರ್ವ್ ದ ಗ್ರಾಫ್ ಬೇಸ್ಡ್ ಆನ್ ಯುವರ್ ಅಬ್ಸರ್ವೇಷನ್ ಆನ್ ದ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ ಅಂತ ಇದೆ. ಸೊ ಬಿಗ್ ಗ್ರಾಫನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ, ಬುಕ್ಸ್ ರೀಡ್, ಇಲ್ಲಿ ಕೊಟ್ಟಿರ್ಬೋದಾಗ ಆಲ್ರೆಡಿ ಅವರು ಎಷ್ಟು ಪುಸ್ತಕವನ್ನು ಓದಿದ್ರು ಅಂತ. ಈ ಕಡೆ ನಮಗೇನಿದೆ, ಈ ಕಾಲಮಲ್ಲಿ ನಮಗೇನಿದೆ ಅಂದರೆ ನಂಬರ್ ಆಫ್ ಬುಕ್ಸ್ ರೀಡ್, ಎಷ್ಟು ಪುಸ್ತಕ ಓದಿದ್ರು, 5, 20, 25, 30, ಈ ಥರ ಎಲ್ಲ ಸಂಖ್ಯೆಗಳಿದೆ. ಇನ್ನು ಈ ಕಡೆಗೆ ಡೇಗೆ ಇದು ಕೆಳಗಡೆ ಡೇಸ್ ಇದೆ, ಡೇ 1, ಡೇ 2, ಡೇ 3, ಡೇ 4, ಡೇ 5 ಅಂತ ಡೇಸ್ ಇದೆ. ಇಲ್ಲಿ ಎರಡು ಕಾಲಮ್ಗಳು ಕೊಟ್ಟಿದ್ದಾರೆ, ಒಂದು ಬ್ಲ್ಯಾಕ್ ಇದೆ, ಒಂದು ಲೈಟ್ ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಇದ್ದು ಬಸವ ಎಷ್ಟು ಪುಸ್ತಕವನ್ನು ಓದಿದ್ನು, ಎಷ್ಟು ದಿನದಲ್ಲಿ ಓದಿದ್ನು. ಆಮೇಲೆ ಎಮಿಲಿ ಅಂತಕ್ಕಂಥ ಹುಡುಗಿ ಎಷ್ಟು ಪುಸ್ತಕನ ಎಷ್ಟು ದಿನ ಓದಿದ್ರು. ಸೊ ಎರಡನ್ನ ನಾವು ನೆನಪಿಟ್ಕೋಬೇಕು. ಕಂಪ್ಲೀಟಾಗಿ ಬ್ಲ್ಯಾಕ್ ಲೈನ್ ಇದ್ದಿದ್ದು ಬಸವಂದಿದೆ, ಲೈಟ್ ಬ್ಲ್ಯಾಕ್ ಇದ್ದಿದ್ದು ಅದು ಎಮಿಲಿದ್ದು. ಓಕೆ, ಈಗ ನಾವಿಷ್ಟು ಗ್ರಾಫನ್ನು ಡೀಟೇಲಾಗಿ ಸ್ಟಡಿ ಮಾಡ್ಕೊಂಡಿವಿ. ಈ ಗ್ರಾಫ್ಗೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆಗಳನ್ನು ನೋಡ್ಕೋಬೇಕು. ಓಕೆ, ನೋಡೋಣ. ಪ್ರಶ್ನೆ ಮೊದಲನೇದಾಗಿ ಎರಡು ಪ್ರಶ್ನೆಗಳು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಇದೆ. ಸೊ ನಮ್ಗೆ ಯಾವ ಟೈಪ್ ಕೂಡ ಕೇಳ್ಬೋದು, ಗ್ರಾಫ್ಗೆ ಸಂಬಂಧಪಟ್ಟಂತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ಬೋದು, ಒನ್ ಸೆಂಟೆನ್ಸ್ನ ಆನ್ಸರ್ ಕೇಳ್ಬೋದು, ಅಥವಾ 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಯಾವುದೇ ಟೈಪ್ ಕ್ವಶನ್ ಬರ್ಬೋದು, ಬಟ್ ಗ್ರಾಫ್ನ ಕ್ಲಿಯರಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಆ ಫಿಲ್ ಇನ್ ದ ಬ್ಲ್ಯಾಂಕ್ ನೋಡಿ ಮೊದಲೇದು, ದ ಗ್ರಾಫ್ ಶೋಸ್ ದ ಡ್ಯಾಶ್ ಡ್ಯಾಶ್ ರೆಡ್ ಬಾಯ್ ಡ್ಯಾಶ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಡ್ಯಾಶ್. ಈ ಗ್ರಾಫು ಪುಸ್ತಕಗಳು ಅಂದರೆ ನಂಬರ್ ಆಫ್ ನೋಡಿ, ಅಂದರೆ ಈ ಪುಸ್ತಕಗಳು ಆನ್ಸರ್ ನೋಡಿ ಇಲ್ಲಿ ಏನಿದೆ, ಯಾವ್ಯಾವ ತುಂಬಬೇಕು, ನಂಬರ್ ಆಫ್ ಬುಕ್ಸ್ ಬಸವ ಆ್ಯಂಡ್ ಎಮಿಲಿ. ಈಗ ನೋಡಿ ಆನ್ಸರ್, ದ ಗ್ರಾಫ್ ಶೋಸ್ ದ ನಂಬರ್ ಆಫ್ ಬುಕ್ಸ್ ರೆಡ್ ಬಾಯ್ ಬಸವ ಆ್ಯಂಡ್ ಎಮಿಲಿ. ಈ ಗ್ರಾಫು ಬಸವ ಮತ್ತು ಎಮಿಲಿಯವರು ಎಷ್ಟು ಪುಸ್ತಕನ ಓದಿದರು ಅನ್ನೋದನ್ನು ಸೂಚಿಸುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಆನ್ ಡೇ ಟು ಡ್ಯಾಶ್ ಡ್ಯಾಶ್ ರೀಡ್ ಮೋರ್ ಬುಕ್ಸ್ ದೆನ್ ಡ್ಯಾಶ್ ಡ್ಯಾಶ್. ಅಂದರೆ ಎರಡನೇ ದಿನ ಯಾರಿಗಿಂತಲೂ ಯಾರು ಜಾಸ್ತಿ ಪುಸ್ತಕವನ್ನು ಓದಿದ್ರು ಅಂತ. ಸೊ ನೋಡಿ ಡೇ ಟು ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ ಡೇ ಟು ನೋಡಿದಾಗ ನಮ್ಗೆ ಜಾಸ್ತಿ ಪುಸ್ತಕ ಯಾರಿದೆ, ಎಮಿಲಿದಿದೆ. ಓಕೆನಾ, ಆನ್ ಡೇ ಟು ಎಮಿಲಿ ರೆಡ್ ಮೋರ್ ಬುಕ್ಸ್ ದೆನ್ ಬಸವ. ಎಮಿಲಿ ಬಸವನ್ಗಿಂತಲೂ ಜಾಸ್ತಿ ಪುಸ್ತಕವನ್ನು ಓದಿದ್ದಳು. ಸೊ ಈಗ ಬಿ ಕ್ವೆಶನ್ ಏನಿದೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್. ಫಸ್ಟ್ ಕ್ವೆಶನ್, ಅಂಟಿಲ್ ದ ಫೋರ್ತ್ ಡೇ ವಿಚ್ ಸ್ಟೂಡೆಂಟ್ ರೀಡ್ ಬುಕ್ಸ್ ಇನ್ ಆ್ಯನ್ ಇನ್ಕ್ರೀಸಿಂಗ್ ಆರ್ಡರ್. ಅಂದರೆ ಡೇ 1, ಡೇ 2, ಡೇ 3 ಮತ್ತು ಡೇ 4 4 ದಿನಗಳವರೆಗೆ ನಿರಂತರವಾಗಿ ಓದುವ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಂಡವ್ರು ಯಾರು, ಇನ್ಕ್ರೀಸಿಂಗ್ ಆರ್ಡರ್ ಕೇಳ್ತಾ ಇದ್ದಾರೆ. ಅಂದರೆ 4 ದಿನ ಹಾಗೆ ಹೆಚ್ಚಾಗ್ತಾ ಹೋಗಬೇಕು. ಅದು ಆನ್ಸರ್ ಯಾವುದು, ಬಸವ. ಸೊ ಇಲ್ಲಿ ನೋಡ್ಬೋದು 4 ದಿನಗಳವರೆಗೆ ಬಸವನ ಓದು ತುಂಬ ಮುಂದುವರೆದಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೇಮ್ ಡೇ, ಇದು ಒಂದೇ ಆರ್ಡ್ರಲ್ಲಿ. ಇಲ್ಲಿ ಎಮಿಲಿ ನೋಡಿ ಈ ಥರ ಹೆಚ್ಚಾಗಿದೆ, ಒಮ್ಮೆ ಮತ್ತೆ ಒಮ್ಮೆ ಡೌನ್ ಆಗಿದೆ, ಎಲ್ಲಿ ಥರ್ಡ್ ಡೇಗೆ ಡೌನ್ ಆಗಿದೆ. ಬಟ್ ಬಸವನ ಹಾಗಿಲ್ಲ, ಫಸ್ಟ್ ಡೇಗೆ ಇತ್ತು, ಸೆಕೆಂಡ್ ಡೇ ಸ್ವಲ್ಪ ಹೆಚ್ಚಾಗಿದೆ, ಸೆಕೆಂಡ್ಗೆ ಥರ್ಡ್ ಹೆಚ್ಚಾಗಿದೆ, ಥರ್ಡ್ಗೆ ಫೋರ್ ಹೆಚ್ಚಾಗಿದೆ. ಸೊ ಆರ್ಡ್ರಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ಬಸವ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ನೇಮ್ ದ ಡೇ ಆನ್ ವಿಚ್ ಬೋತ್ ದ ಸ್ಟೂಡೆಂಟ್ಸ್ ರೀಡ್ ದ ಸೇಮ್ ನಂಬರ್ ಆಫ್ ಬುಕ್ಸ್. ಯಾವ ದಿನ ಇಬ್ಬರು ಸೇಮ್ ಪುಸ್ತಕವನ್ನು ಓದಿದ್ರು. ಅಂದರೆ ಎಮಿಲಿ ಎಷ್ಟು ಓದಿದ್ರು ಬಸವನು ಅಷ್ಟೇ ಓದಿರಬೇಕು, ಬಸವ ಎಷ್ಟು ಓದಿದ್ರು ಎಮಿಲಿ ಕೂಡ ಅಷ್ಟೇ ಪುಸ್ತಕ ಓದಿರಬೇಕು. ಇಬ್ಬರದ್ದು ಈಕ್ವಲ್ ಆಗಿದ್ದು ಯಾವ ದಿನ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಆನ್ಸರ್ ಡೇ 4 ಅಂತ ಇದೆ. ಸೊ ನಾವು ನೋಡ್ತಾ ಇದ್ವಿ ಡೇ 4, ಯಾಕಂದರೆ ಇಲ್ಲಿ ನಮ್ಗೆ 2 ಪಾಯಿಂಟ್ಸನ್ನು ಕಲ್ತಿದ್ದನ್ನು ಕಾಣ್ತಾ ಇದ್ವಿ. ಸೊ ಡೇ 4 ಇಬ್ಬರು ಈಕ್ವಲ್ ಆಗಿ ಪುಸ್ತಕವನ್ನು ಓದಿದ್ರು. ಥರ್ಡ್ ಕ್ವೆಶನ್, ನೇಮ್ ದ ಡೇಸ್ ಆನ್ ವಿಚ್ ಎಮಿಲಿ ರೀಡ್ ಮೋರ್ ನಂಬರ್ ಆಫ್ ಬುಕ್ಸ್ ದೆನ್ ಬಸವ. ಎಮಿಲಿ ಬಸವನಕ್ಕಿಂತಲೂ ಹೆಚ್ಚಿಗೆ ಪುಸ್ತಕ ಓದಿದ್ದು ಯಾವ ದಿನ ಅಂತ ಕೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ ಇಲ್ಲಿ 2ನೇ ದಿನ ಕೂಡ ಜಾಸ್ತಿ ಇದೆ. ಆಮೇಲೆ ನೆಕ್ಸ್ಟು ಯಾವುದಿದೆ ಏನೊಂದು ನೋಡೋಣ. ಇಲ್ಲಿ ನಮಗೆ ಆನ್ಸರಲ್ಲಿ ಯಾವುದೇ ಡೇ 2, ಡೇ 5 ಅಂತ ಕೊಟ್ಟಿದ್ದಾರೆ. ಡೇ 5 ಕೂಡ ಎಮಿಲಿ ಹೈಯೆಸ್ಟ್ ಇದೆ. ಓಕೆ, ಇಲ್ಲೊಂದಿದೆ ಡೇ 5. ಓಕೆ, ಎಮಿಲಿ ಬಸವನಿಗಿಂತಲೂ ಪುಸ್ತಕ ಜಾಸ್ತಿ ಓದಿದೆ ಅಂದರೆ 2ನೇ ದಿನ ಮತ್ತು 5ನೇ ದಿನ. ಓಕೆ, ಲಾಸ್ಟ್ ಕ್ವೆಶನ್ ನೋಡೋಣ. ಓವರ್ ಅ ಪೀರಿಯಡ್ ಆಫ್ 5 days ಹೂ ಬಿಟ್ವೀನ್ ದ ಟೂ ಹ್ಯಾಡ್ ಇಂಪ್ರೂವ್ಡ್ ಹಿಸ್ ಆರ್ ಹರ್ ರೀಡಿಂಗ್ ಹ್ಯಾಬಿಟ್ ಬೆಟರ್. ಅಂದರೆ 5 ದಿನಗಳ ಒಂದು ಅವಧಿಯಲ್ಲಿ, ಓದುವ ಅವಧಿಯಲ್ಲಿ ಯಾರು ತಮ್ಮ ಓದುವ ಒಂದು ಹವ್ಯಾಸವನ್ನು ಇಂಪ್ರೂವ್ ಮಾಡಿಕೊಂಡಿದ್ರು ಅಂತ. ಸೊ ಓವರಾಲ್ ಪ್ರೋಗ್ರೆಸ್ ನೋಡಿದಾಗ ನಮಗೆ ಇಂಪ್ರೂವ್ಮೆಂಟ್ ಆಗಿದ್ದು ಕಂಡು ಬರ್ತಾ ಇರೋದು ಯಾವುದಂದರೆ ಎಮಿಲಿ ಇದೆ. ಓಕೆನಾ, ಸೊ ಸರಿಯಾದ ಉತ್ತರ ಎಮಿಲಿ. ಈ ಥರ ನಮ್ಮ ಗ್ರಾಫ್ಗಳಲ್ಲಿ ನಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನಾವು ಕಾಮನಾಗಿ ನಾವು ಗ್ರಾಫ್ ಬಗ್ಗೆ ನಿಮ್ಗೆ ಯಾವುದೇ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೊಟ್ಟಾಗ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವುದಂದರೆ ಈ ಲೆಫ್ಟ್ ಒಂದು ಕಾಲಮ್ ಏನಿರುತ್ತೆ ಮತ್ತು ಈ ರೈಟ್ ಕೆಳಗಡೆ ಇರ್ತಕ್ಕಂಥ ರೋ ಏನಿರುತ್ತೆ, ಈ ಎರಡನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾವುದು ಕೊಟ್ಟಿದ್ದಾರೆ, ಈ ಕಡೆಗೆ ಯಾವುದು ಕೊಟ್ಟಿದ್ದಾರೆ, ಯಾವುದ್ರ ಬಗ್ಗೆ ಅಂತ ನಾವು ಕೂಲಂಕುಷವಾಗಿ ಮೊದಲು ಗ್ರಾಫನ್ನು ಅರ್ಥ ಮಾಡಿಕೊಂಡ್ರೆ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಸೊ ಒಂದೊಂದು ಪ್ರಶ್ನೆಗಳನ್ನು ಓದಿದ ನಂತರ ನೀವು ಗ್ರಾಫಿಗೆ ಬಂದು ಅದನ್ನು ಚೆಕ್ ಮಾಡಿ ನೋಡ್ಕೋಬೇಕು. ಆವಾಗ ನಿಮಗೆ ಈಸಿಯಾಗಿ ಉತ್ತರಗಳು ಸಿಗುತ್ತೆ. ನಾವು ನೇರವಾಗಿ ಒಂದು ಬಾರಿ ಗ್ರಾಫ್ ಓದ್ಕೊಂಡು ಪ್ರಶ್ನೆಗೆ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡ್ತೀವಿ ಅಂದರೆ ಅದು ನಮಗೆ ಟಫ್ ಅನಿಸುತ್ತೆ. ಸೊ ಗ್ರಾಫ್ ಓದೋಕ್ಕೆ ಒಂದು ಈಸಿಯಾದ ಟೆಕ್ನಿಕ್ ಏನು? ಸೊ ಫಸ್ಟ್ ಟೆಕ್ನಿಕ್ ಇದು, ಗ್ರಾಫ್ ಯಾವುದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್. ಈಗ ನೋಡಿ ಮೊದಲನೇ ಗ್ರಾಫ್ ಯಾವುದ್ರ ಬಗ್ಗೆ ಇದೆ, ನಮಗೆ ಯಾವ ದಿನ ಎಷ್ಟು ಜನ ಸ್ಟೂಡೆಂಟ್ಸ್ ಲೇಟಾಗಿ ಬಂದಿದ್ದರು ಅಂತ. ಹೌದಾ, ಅಂದರೆ ಅವರು ಕಾಲೇಜ್ಗೆ ಹೋಗ್ತಕ್ಕಂಥ ಒಂದು ಅವಧಿ ಟೈಮಿಂಗ್ ಬಗ್ಗೆ ಇತ್ತು. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್ ನಮಗೆ ಅದ್ರ ಬಗ್ಗೆ ಇತ್ತು, ಪುಸ್ತಕವನ್ನು ಯಾರು ಎಷ್ಟು ದಿನ ಓದಿದ್ರು ಅಂತ. ಸೊ ಇದು ಮೊದಲು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೊಂಡ ನಂತರ ಇಲ್ಲಿ ಲೆಫ್ಟ್ ಕಾಲಮ್ ಮತ್ತು ಬಾಟಮ್ ಏನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕೊಟ್ಟಿದ್ದಾರೆ, ವೀಕ್ಸ್ ಕೊಟ್ಟಿದ್ದಾರೆ, ಡೇ ಕೊಟ್ಟಿದ್ದಾರೆ, ಮಂತ್ ಕೊಟ್ಟಿದ್ದಾರೆ, ಇಯರ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಸೊ ಇಲ್ಲಿ ಗ್ರಾಫಲ್ಲಿ ನಮಗೆ ಕಾಮನ್ ಆಗಿ ನಮ್ಮ ಪ್ರಶ್ನೆ ಪತ್ರಿಕೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋದ್ರಿಂದ ನಮಗೆ ಗ್ರಾಫ್ ಕೂಡ ಕಲರ್ಫುಲ್ ಇರೋದಿಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕು. ಕಲರಲ್ಲಿ ಲೈಟ್ ಇರ್ಬೋದು, ಡಾರ್ಕ್ ಇರ್ಬೋದು, ಅವುಗಳನ್ನು ಕೂಲಂಕುಷವಾಗಿ ಅನಾಲಿಸಿಸ್ ಮಾಡಬೇಕು ಯಾವುದೇ ಪ್ರಶ್ನೆ ಕೇಳಿದಾಗ ಕೂಡ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎರಡನೇ ಪ್ರಶ್ನೆ, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಲೇಟ್ ಆನ್ ಫ್ರೈಡೇ, ಶುಕ್ರವಾರ ಎಷ್ಟು ಜನ ಸ್ಟೂಡೆಂಟ್ಸ್ ಲೇಟ್ ಆಗಿದ್ದರು. ಸೊ ನಾವು ಯಾವ ಥರ ಸರ್ಚ್ ಮಾಡಬೇಕು ನಮ್ಮ ಗ್ರಾಫಲ್ಲಿ ಅಂದರೆ ಫ್ರೈಡೇ ನೋಡ್ತಾ ಹೋಗಬೇಕು. ಫ್ರೈಡೇ ಎಲ್ಲಿದೆ? ಸೊ ಫ್ರೈಡೇ ಇಲ್ಲಿದೆ, ಹೌದಾ. ಎಷ್ಟು ಜನ ಸ್ಟೂಡೆಂಟ್ಸ್ ಅಂತ ನಮಗಂದ ಬಂದಾಗ ಹೇಳಬೇಕು, ಈ ಫ್ರೈಡೇನ ಹಿಂಗೆ ಹಿಡ್ಕೊಂಡು ಮುಂದಕ್ಕೆ ಬರಬೇಕು. ಮುಂದಕ್ಕೆ ಬಂದಾಗ ಇಲ್ಲಿ ಸ್ಟಾಪ್ ಎಲ್ಲಾಗುತ್ತೆ, ಆ ಸಂಖ್ಯೆನೇ ನಮ್ಮದು ಆನ್ಸರ್ ಆಗಿರುತ್ತೆ. ಓಕೆನಾ. ಮೊದಲನೇ ಪ್ರಶ್ನೆ ನೋಡಿ, ದ ಸೇಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಲೇಟ್ ಆನ್ 2 days, ವಿಚ್ ಡೇಸ್ ಆರ್ ದೇ. ಇಬ್ಬರು ಜನ ಸ್ಟೂಡೆಂಟ್ಸ್ ಸೇಮ್ ಡೇ ಲೇಟ್ ಮಾಡಿದ್ರು, ಯಾವುದು ಅಂತ ಕೇಳ್ತಿದ್ದಾರೆ. ನೋಡ್ಬೋದು ಇಲ್ಲಿ ನಮ್ಮ ಕಾಮನಾಗಿ ಎರಡು ಈಕ್ವಲ್ ಇದ್ದದ್ದು ಯಾವುದಿದೆ, ಇದು ಒಂದು ಸೇಮ್ ಇದೆ, ಇದು ಒಂದು ಸೇಮ್ ಇದೆ. ಸೊ ಇದನ್ನು ನಮ್ಗೆ ಆನ್ಸರ್ ಆಗುತ್ತೆ ಅಂದರೆ ಟ್ಯೂಸ್ಡೇ ಮತ್ತು ಥರ್ಸ್ಡೇ. ಸೊ ಈ ಥರ ನಾವು ಗ್ರಾಫನ್ನು ಅನಾಲಿಸಿಸ್ ಮಾಡಬೇಕು. ಇಲ್ಲಿ ನೋಡಿ ಇನ್ನೊಂದಿದೆ, ಆನ್ ವಿಚ್ ಡೇ ಆರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಲೇಟ್, ಯಾವ ದಿನ ಹೆಚ್ಚಿನ ಸ್ಟೂಡೆಂಟ್ಗಳು ಲೇಟ್ ಮಾಡಿ ಬಂದಿದ್ದರು. ಇದು ನಮ್ಗೆ ಕಾಮನ್ ಗೊತ್ತಾಗ್ತದೆ. ಇಲ್ಲಿ ಬ್ಲ್ಯಾಕ್ ಲೈನ್ ಯಾವುದು ದೊಡ್ಡದಿದೆ ಅದೇ ಆನ್ಸರ್ ಆಗುತ್ತೆ. ಸೊ ಈ ಥರ ನಾವು ಗ್ರಾಫನ್ನು ಅನಾಲಿಸಿಸ್ ಮಾಡಿಕೊಂಡು ಕ್ಲಿಯರಾಗಿ ನೋಡ್ಕೋಬೇಕು. ಇನ್ನು ಎರಡನೇ ಗ್ರಾಫ್ ಕೂಡ ನೋಡಿ ಅದೇ ಥರ ನಮಗೆ ಸಿಂಪಲ್ಲಾಗಿ ನಾವು ಕೇಳ್ಬೋದು. ಅಂಟಿಲ್ ದ 4th day ವಿಚ್ ಸ್ಟೂಡೆಂಟ್ ರೀಡ್ ಬುಕ್ಸ್ ಇನ್ ಅನ್ ಇನ್ಕ್ರೀಸಿಂಗ್ ಆರ್ಡರ್, 4 ದಿನ ಕೂಡ ನಿರಂತರವಾಗಿ ಹೆಚ್ಚಿಗೆ ಆಗಿದ್ದು ಯಾವುದು ಅಂದ್ರೊಳದಾಗ ಸೇಮ್ ಒಂದೇ ಹತ್ರ ಹೋಗ್ತಾ ಇರತಕ್ಕಂಥ ನೋಡ್ತೀವಿ ನಾವು ಬಸವಂದು. ಸೊ ಈ ಥರ ಅನಾಲಿಸಿಸ್ ಮಾಡಬೇಕು. ಈ ಗ್ರಾಫ್ ಕೊಟ್ಟಾಗ ನಾವು ಮೊದಲೇ ನೋಡಬೇಕು, ಈ ಒಂದು ಭಾಗ ನೋಡ್ಕೋಬೇಕು, ಆಮೇಲೆ ಈ ಭಾಗ ನೋಡ್ಕೋಬೇಕು. ಈ ಎರಡು ಭಾಗವನ್ನು ನೋಡಿಕೊಂಡು ಅದರ ಪ್ರಕಾರ ನಾವು ಅನಲೈಸ್ ಮಾಡ್ತಾ ಹೋದರೆ ಒಳ್ಳೆ ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಗ್ರಾಫ್ನ ಅನಾಲಿಸಿಸ್ ಯಾವ ಥರ ಮಾಡಬೇಕು, ಎಕ್ಸಾಮ್ಗಳಲ್ಲಿ ಯಾವ ಥರ ಪ್ರಶ್ನೆ ಕೇಳ್ಬೋದು ಅಂತ ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಈಗಾಗಲೇ GP STR ಮತ್ತು KRTTಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀನಿ, ಸೊ ನೋಡ್ಬೋದು. ಅಷ್ಟೇ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.